ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಯಾವ ವಿಡಿಯೋ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಹೇಳೋದಕ್ಕೆ ಮುಂಚೆ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸ್ಬೇಕಾಗಿರೋವಂಥ ವಿಡಿಯೋ ಯಾವುದು ಅಂತ ಅಂದರೆ, ಇದು ಆ್ಯಕ್ಚುಲಿ ನಾನು ತುಂಬ ಹಿಂದೆ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ. ಆ ಒಂದು ವಿಡಿಯೋ ಯಾವುದು ಅಂತ ಹೇಳಿದ್ರೆ, ಇದು ಇವಾಗ ಯೂಶ್ವಲಿ ಹಬ್ಬಗಳಿಗೆ ನಾವು ಬ್ಯಾಕ್ಗ್ರೌಂಡ್ ಸೆಟಪ್ಸ್ ಹೇಗಿರಬೇಕು ಅಂತ ಒಂದು ಯೋಚನೆ ಮಾಡ್ಕೊಂಡಿರ್ತೇವೆ. ಸೊ ಆ ರೀತಿ ಬ್ಯಾಕ್ಗ್ರೌಂಡ್ ಸೆಟಪ್ಸ್ ಹೇಗೆ ಮಾಡ್ಕೊಳ್ಳೋದು, ಈಗ ವರಮಹಾಲಕ್ಷ್ಮಿ ಹಬ್ಬ ನಮ್ಮನೆಯಲ್ಲಿ ಮಾಡೋದು ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ. ಸೊ ಆವಾಗ ನಾವು ವರಮಹಾಲಕ್ಷ್ಮಿನ ಕೂರಿಸ್ಬೇಕಾದಾಗ ನಾವು ಯಾವ ರೀತಿ ಬ್ಯಾಕ್ಗ್ರೌಂಡ್ ಸೆಟಪ್ಸ್ ಮಾಡ್ಕೋತೀವಿ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯೂಶ್ವಲಿ ಕ್ರೇಜ್ ಇದೆ, ನಾನು ಪ್ರತಿ ಸತಿ ಹಬ್ಬದಲ್ಲೂ ಈ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಸೆಟಪ್ಸ್ನ ಚೇಂಜ್ ಮಾಡ್ತಾಯಿರ್ತೀನಿ. ಪ್ರತಿ ವರ್ಷವೂ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸ್ ಕೊಡ್ತಾಯಿರ್ತೀನಿ, ಸೆಟಪ್ ಮಾಡ್ತಾಯಿರ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ. ಸೊ ಯಾವ ರೀತಿ ಮಾಡಿದ್ದೀನಿ ನಾನು ಕಳೆದ ವರ್ಷ 2019 ಮಾಡಿರೋವಂಥದ್ದು ಹಬ್ಬದಲ್ಲಿ ಬ್ಯಾಕ್ಗ್ರೌಂಡ್ ನಾನು ಯಾವ ರೀತಿ ಸೆಟಪ್ ಮಾಡಿದ್ದೆ ಅಂತ ಆವತ್ತು ನಾನು ಆ ವಿಡಿಯೋ ಹಾಕೋದಕ್ಕಾಗಿರಲಿಲ್ಲ, ಬಟ್ ವಿಡಿಯೋ ಅಂತೂ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ತೋರಿಸಲೇಬೇಕು ಅಂತ. ಸೊ ಇವತ್ತು ನಾನು ಆ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ನಾನು ಯಾವ ರೀತಿ ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ನೀವು ನೋಡ್ತಿರ್ಬೋದು ಇದು ನಮ್ಮನೆ ಹಾಲ್, ಹಾಲಿಗಿರೋವಂಥ ಇದು ವಿಂಡೋ. ಈ ವಿಂಡೋಗೆ ಸ್ಕ್ರೀನ್ ಏನಿದೆ ಅದ್ರ ಮೇಲೆ ನಾನು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀನಿ, ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಮಾವಿನೆಲೆ ಯೂಸ್ ಮಾಡಿ ಚೆಂಡು ಹೂವು ಯೂಸ್ ಮಾಡಿದ್ದೀನಿ, ಅದನ್ನು ಫಸ್ಟು ಸ್ಟಿಚ್ ಮಾಡಿಕೊಂಡು ನಂತರ ಅದಕ್ಕೆ ಫಿಕ್ಸ್ ಮಾಡಿದ್ದೀನಿ ಸ್ಕ್ರೀನಿಗೆ. ಹಾಗೆ ಕಲರ್ ಶೀಟ್ಸ್ ಕೂಡ ಹಾಕಿದ್ದೀನಿ, ಕಲರ್ ಪೇಪರಿಂದ ಡಿಸೈನ್ ಮಾಡಿದ್ದೀನಿ. ಈ ರೀತಿಯಾಗಿ ನಾನು ಬ್ಯಾಕ್ಗ್ರೌಂಡ್ನ ಸೆಟಪ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ. ಈಗ ನೀವು ನೋಡ್ತಿರ್ಬೋದು ದಿವಾನ್ ಕಾಟಿಗೆ ನಾನು ಏನು ಫಸ್ಟು ಒಂದು ಚಾಪೆ ಹಾಸಿದ್ದೀನಿ. ಚಾಪೆ ಹಾಸಿದ ನಂತರ ಈ ಒಂದು ವೈಟ್ ಕಲರ್ ಟವಲ್ ಹಾಸಿದ್ದೀನಿ ದೊಡ್ಡದಾಗಿ. ಟವಲ್ ಹಾಸಿ ಅದರ ಮೇಲೆ ನಾನು ಮಣೆ ಇಟ್ಟಿದ್ದೀನಿ. ನಮ್ಮ ದೇವ್ರನ್ನ ಯಾವ ಹೈಟಿಗೆ ನಾವು ಕೂರಿಸ್ಕೋಬೇಕಾಗಿರುತ್ತೆ ಆ ಹೈಟಿಗೆ ನಾನು ಮಣೆ ಎಲ್ಲ ಹಾಕಿ ಅದರ ಮೇಲೆ ನಾನು ಹಕ್ಕಿ ಇಟ್ಟಿದ್ದೀನಿ. ಅದಕ್ಕೂ ಕೂಡ ಟವಲ್ ಹಾಸಿದ್ದೀನಿ. ಟವಲ್ ಮೇಲೆ ಹಕ್ಕಿನ ಇಷ್ಟು ಇಡಿ ಅಂತ ಮೆಷರ್ ಮಾಡಿಕೊಂಡು ಹಾಕಿರ್ತೀವಿ. ಅದರ ಮೇಲೆ ನಾವು ಕಳಶನ ಕೂರಿಸ್ತೀವಿ. ಈ ರೀತಿಯಾಗಿ ನಾವು ಹಕ್ಕಿನ ಸಮ ಮಾಡಬೇಕು. ನಂತರ ಕಳಶ ಇಡ್ತೀವಿ. ಕಳಶದಲ್ಲಿ ನಾವು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದಕ್ಕೆ ಏನೇನು ಬೇಕು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ತೀವಿ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಅದರಲ್ಲಿ ಅಡಿಕೆ, ವಿಳೆದೆಲೆ ಮತ್ತು 1 ರೂಪಾಯಿನ ಕಾಯಿನ್ ಕೂಡ ಹಾಕ್ತೀವಿ. ಇದಿಷ್ಟು ಸೆಟಪ್ನ ನಾವು ಹಿಂದಿನ ದಿನವೇ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಜಸ್ಟು ಒಂದು 5 o'clock ಆ ಥರ ಎದ್ದು ಈ ದೇವ್ರ ಮೂರ್ತಿನ ಕೂರಿಸ್ತೀವಿ. ಕೂರಿಸಿ ಈ ಥರ ಅಲಂಕಾರ ಮಾಡಿರ್ತೀವಿ. ಆಲ್ಮೋಸ್ಟ್ 5 o'clock ಎದ್ದು ಈ ರೀತಿಯಾಗಿ ನಾವು ಒಂದು ದೇವ್ರನ್ನ ಅಲಂಕಾರ ಮಾಡಿ ಮನೇಲಿರೋದನ್ನೇ ಒಡವೆ ಏನೇನಿದೆ ಅದನ್ನೆಲ್ಲ ಹಾಕಿ ನಾವು ಈ ರೀತಿಯಾಗಿ ಅಲಂಕಾರ ಮಾಡ್ಕೋತೀವಿ ದೇವ್ರನ್ನ. ಪ್ರತಿ ಸಲನೂ ಹೀಗೆ ಈ ರೀತಿಯಾಗಿ ಕೂರಿಸೋದು. ಈಗ ನಮ್ಮ ತಾಯಿಯವರು ಪೂಜೆ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ರಾಹುಕಾಲ ಎಲ್ಲ ನೋಡಿಕೊಂಡು ಪೂಜೆ ಮಾಡ್ತೀವಿ. ಬೆಳಿಗ್ಗೆ ಒಂದ್ಸತಿ ಪೂಜೆ, ಮತ್ತು ಸಂಜೆ ಮುಸ್ಸಂಜೆ ಹೊತ್ತಲ್ಲಿ ಅವಾಗೊಂದ್ಸತಿ ಪೂಜೆ ಮಾಡ್ತೀವಿ, ಮತ್ತು ನೈಟ್ ಒಂದ್ಸತಿ ಪೂಜೆ ಮಾಡಿ ದೇವ್ರನ್ನ ಕದಲ್ಸ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಯಾವ ರೀತಿ ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡ್ಕೊಂಡಿದ್ವಿ, ಯಾವ ರೀತಿ
ದೇವ್ರನ್ನ ಕೂರ್ಸೋಕ್ಕೆ ಮುಂಚೆ ನಾವು ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ವಿ, ಈ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ, ಬ್ಯಾಕ್ಗ್ರೌಂಡ್ ಸೆಟಪ್ಸ್ ಮಾಡ್ಕೊಳ್ಳೋದಕ್ಕೆ ಒಂದಿನ ಮುಂಚೆನೇ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬೆಟರ್ ಹಿಂದಿನ ದಿನ ಮಾಡಿಕೊಂಡು ಈ ಥರ ಲೈಕ್ ಮಲ್ಗೋದಕ್ಕೆ ಮುಂಚೆ ಫುಲ್ಲು ಈ ಥರ ಎಲ್ಲ ಅರೇಂಜ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಈಸಿ ಆಗಿರುತ್ತೆ ಹಬ್ಬದ ದಿನ ನೀವು ದೇವ್ರನ್ನ ಕೂರಿಸ್ಕೊಳ್ಳೋದಕ್ಕೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೂ ಒಂಥರ ಖುಷಿ ಅನಿಸುತ್ತೆ, ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಪ್ರತಿ ವರ್ಷವೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡಿಕೊಂಡ್ರೆ. ಯೂಶ್ವಲಿ ನನಗೆ ತುಂಬಾ ಕ್ರೇಜ್ ಇದೆ ನಮ್ಮ ಮನೆಯಲ್ಲಿ, ಸೊ ಅದಕ್ಕೆ ನಾನು ಈ ಒಂದು ರಿಸ್ಕ್ ತೊಗೊಂಡು, ರಿಸ್ಕ್ ಅಂತ ಅಲ್ಲ ಇದೊಂಥರ ನನಗೆ ತುಂಬಾ ಇಷ್ಟ ಇದು ಮಾಡೋದಕ್ಕೆ. ಸೊ ನಾನು ಈ ರೀತಿಯಾಗಿ ಬೇರೆ ಬೇರೆ ಥರ ಒಂದೊಂದ್ಸತಿನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತೀನಿ, ನನಗೆ ಖುಷಿ ಕೊಡುತ್ತೆ ನಾನು ಮಾಡೋದ್ರಿಂದ. ಸೊ ನಿಮಗೂ ಕೂಡ ಈ ರೀತಿಯಾಗಿ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ನಾವು ಯಾವ ರೀತಿ ಪೂಜೆ ಸಲ್ಲಿಸ್ತೀವಿ, ಬೆಳಗ್ಗೆ ಒಂದ್ಸತಿ ಮತ್ತು ಬೆಳಗ್ಗೆ ಅದೇ ರಾವು ಕಾಲ ಎಲ್ಲ ನೋಡಿಕೊಂಡು ಯಾವ ರೀತಿಯಾಗಿ ಪೂಜೆ ಮಾಡ್ಕೋತೀನಿ ಅದು ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ. ಆ್ಯಂಡ್ ಹಬ್ಬ ಎಲ್ಲ ಆದಮೇಲೆ ನಮಗೆ ಹಬ್ಬದ ದಿನ ನಾವು ಯಾವ ರೀತಿ ಒಂದು ಊಟನ ಮಾಡ್ಕೊಂಡಿರ್ತೀವಿ, ಎಲ್ಲರೂ ಅವತ್ತೊಂದಿನ ಆ್ಯಕ್ಚುಲಿ ತುಂಬ ಎಲ್ಲರೂ ಸಿಗ್ತಾರೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥದ್ದು. ಸೊ ಹಬ್ಬದ ದಿನ ನಾವು ಯಾವತ್ತೂ ಮಿಸ್ ಮಾಡಲ್ಲ ಹಬ್ಬದ ಊಟನ ಮಾಡೋದು. ಸೊ ಹಬ್ಬದ ಊಟ ಏನೇನು ಮಾಡಿದ್ದೀವಿ, ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಬರೋಣ ಈ ಒಂದು ವಿಡಿಯೋನಲ್ಲಿ. ಏನೇನು ಐಟಮ್ಸ್ ಇದೆ ಹಬ್ಬಕ್ಕೆ ಅಂತ ಮಾಡಿರೋವಂಥದ್ದು ಬನ್ನಿ ನೋಡ್ಕೊಂಬರೋಣ. ನಮ್ಮ ಮನೆಯಲ್ಲಿ ಹಬ್ಬದ ಊಟ ಇಷ್ಟೊಂದು ವೆರೈಟೀಸ್ ಇರುತ್ತೆ: ಚೆನ್ನ, ಚಪಾತಿ, ಒಬ್ಬಟ್ಟು, ಎರಡು ಥರ ಪಲ್ಯ, ಅನ್ನ, ಸಾಂಬಾರ್, ಒಬ್ಬಟ್ಟು ಸಾಂಬಾರು, ಈ ರೀತಿಯಾಗಿ ಜೊತೆಗೆ ಪಾಯಸ, ಈ ರೀತಿಯಾಗಿ ಹಬ್ಬದ ಊಟ ಮಾಡ್ಕೊಳ್ತೀವಿ. ಎಸ್ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ನಮ್ಮ ಮನೇಲಿ ಯಾವ ರೀತಿ ಹಬ್ಬದ ಊಟ ಇರುತ್ತೆ ಅಂತ. ತುಂಬಾ ವೆರೈಟೀಸ್ ಮಾಡಿರ್ತಾರೆ ಅಮ್ಮ, ಬೇಗನೆ ಎದ್ದು ಈ ರೀತಿ ಒಂದು ಹಬ್ಬದ ಊಟ ಇಷ್ಟು ವೆರೈಟೀಸ್ ಇರುತ್ತೆ ನಮ್ಮ ಮನೆಯಲ್ಲಿ. ಪ್ರತಿ ಹಬ್ಬಕ್ಕೂ ನಾವು ಈ ರೀತಿಯಾಗಿ ಒಂದು ಹಬ್ಬದ ಊಟ ಮಾಡ್ತೀವಿ, ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡುವಂಥದ್ದು ದಿನ ಅವತ್ತು. ಹಾಗೆ ನೆಕ್ಸ್ಟು ಬಂದು ಸಂಜೆ ಮುಸಂಜೆ ಹೊತ್ತಲ್ಲಿ ಒಂದ್ಸತಿ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ ನಂತರ ಸೀರಿಯಲ್ ಸೆಟ್ಟಲ್ಲಿ ವರಮಹಾಲಕ್ಷ್ಮಿ, ನಮ್ಮನೆ ವರಮಹಾಲಕ್ಷ್ಮಿ ಹೇಗೆ ಕಾಣ್ತಾರೆ ಅಂತ ನೋಡೋಣ ಬನ್ನಿ. ನೀವೀಗ ನೋಡ್ಬೋದು ಇದು ನೈಟ್ ಟೈಮು, ನಾವು ಸೀರಿಯಲ್ ಸೆಟ್ಟೆಲ್ಲ ಅರೇಂಜ್ ಮಾಡಿ ಬಿಟ್ಟಿರೋ ಅಂಥದ್ದು ಈ ರೀತಿಯಾಗಿ ಕಾಣಿಸುತ್ತೆ ನೈಟ್. ಇಡೀ ನೈಟ್ ಈ ರೀತಿಯಾಗಿ ಬಿಟ್ಟಿರ್ತೀವಿ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ನಮ್ಮನೆ ವರಮಹಾಲಕ್ಷ್ಮಿ ಸಂಜೆ ಕೂಡ ಹೇಗೆ ಮಿಂಚುತ್ತೆ ಅಂತ, ಸೀರಿಯಲ್ ಸೆಟ್ ಬೆಳಕಲ್ಲಿ ಯಾವ ರೀತಿ ನಮ್ಮನೆ ವರಮಹಾಲಕ್ಷ್ಮಿ ಕಾಣಿಸುತ್ತೆ ಅಂತ. ಸೊ ನಾನು ಈ ಒಂದು ವಿಡಿಯೋನ ನಿಮಗೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಕೂಡ ಯಾರ್ಯಾರ ಮನೆಯಲ್ಲಿ ಬ್ಯಾಕ್ಗ್ರೌಂಡ್ ಸೆಟಪ್ಸ್ ಇಲ್ಲದೇ ಮಾಡ್ತಿರೋ ಅವರೆಲ್ಲ ನೆಕ್ಸ್ಟ್ ವರಮಹಾಲಕ್ಷ್ಮಿ 2020 ವರಮಹಾಲಕ್ಷ್ಮಿಗೆ ಈ ಒಂದು ರೀತಿಯಾಗಿ ಟ್ರೈ ಮಾಡಿ. ಬರೀ ವರಮಹಾಲಕ್ಷ್ಮಿಗಂತ ಅಲ್ಲ, ಯಾವುದೇ ಹಬ್ಬ ಮಾಡಿದ್ರೂ ನೀವೊಂದು ಈ ಒಂದು ರೀತಿ ಬ್ಯಾಕ್ಗ್ರೌಂಡ್ ಸೆಟಪ್ಸ್ ಇಟ್ಕೊಂಡು ಮಾಡಿ ನಿಮಗೂ ಖುಷಿಯಾಗುತ್ತೆ ಅಂತ ಅಂದ್ಕೋತೀನಿ. ಈ ಒಂದು ಏನೋ ಒಂದು ಸಣ್ಣ ಪುಟ್ಟ ಮಾಡೋದ್ರಲ್ಲಿ ತುಂಬಾ ಖುಷಿ ಸಿಗುತ್ತೆ. ಸೊ ಮಾಡಬೇಕಾದಾಗ ನಮಗೆ ಹೆಚ್ಚು ಖುಷಿಯಾಗುತ್ತೆ, ಆವಾಗ ನಿಮಗೂ ಕೂಡ ಖುಷಿ ಅನಿಸುತ್ತೆ, ಒಂಥರ ಕಂಪ್ಲೀಟ್ ಫುಲ್ಫಿಲ್ ಆಗುತ್ತೆ. ನನಗೆ ಹಾಗೆ ಆಗೋದು ತುಂಬಾ ಕಂಪ್ಲೀಟ್ ಅಂತ ಅನಿಸುತ್ತೆ. ನಾನು ಏನೋ ಒಂದು ಕೈಯಲ್ಲಿ ಒಂಥರ ಕ್ರಿಯೇಟಿವಿಟಿ ಏನಾದರೂ ಮಾಡುವಾಗ ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ. ನೀವು ಕೂಡ ಈ ಥರ ಒಂದು ಟ್ರೈ ಮಾಡಿ ಬ್ಯಾಕ್ಗ್ರೌಂಡ್ ಸೆಟಪ್ಸ್ನ ಹಾಕಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮೂಲಕ. ನೀವು ಕೂಡ ನೆಕ್ಸ್ಟ್ ಇಯರ್ ಯಾವ ರೀತಿ ಯಾವ್ಯಾವ ಹಬ್ಬಕ್ಕೆ ಯಾವ ರೀತಿ ಬ್ಯಾಕ್ಗ್ರೌಂಡ್ ಸೆಟಪ್ಸ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಈ ಒಂದು ಸ್ಮಾಲ್ ವಿಡಿಯೋ, ಸ್ಮಾಲ್ ಇನ್ಫಾರ್ಮೇಷನ್, ಬ್ಯಾಕ್ಗ್ರೌಂಡ್ ಸೆಟಪ್ಸ್ ಹೇಗಿತ್ತು ಅಂತ ಈ ಒಂದು ವಿಡಿಯೋ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ನಾನು ಈ ಒಂದು ವಿಡಿಯೋ ನಿಮಗೆ ತೋರಿಸಿದ್ದೇನೆ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.